ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ, ನನಗೇನು ಸಮಸ್ಯೆ? ಅವರಿಂದ ಏನಕ್ಕೆ ಭಯ? ಅವರಿಗೆ ನನಗೆ ಭಯವಂತ ಪಕ್ಷ ಸಂಘ ಜೆ ಡಿ ಎಸ್ ವೀಕ್ ಆಗುತ್ತೆ. ನಾನು ಅದಕ್ಕೆ ಹೇಳಿದ್ದು, ಈಗ ನನ್ನ ಜೆ ಡಿ ಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿದ್ದೀರಲ್ಲಪ್ಪ ಸರ್ಪಡಿಸ್ಗಳಿ, ಕುಮಾರಸ್ವಾಮಿನ ಎದುರಿಸೋಕ್ಕಾಗಲ್ಲ, ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಎದುರಿಸೋಕ್ಕೂ ಆಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದಿರ, ಎದುರೋದು ದೇವರಿಗೆ, ಎದುರೋದು ಜನಕ್ಕೆ. ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯನಂಥವ್ರು ಲಕ್ಷ ಜನ ಬರಲಿ ಎದರಲ್ಲ, ಎದುರೋದು ಈ ನಾಡಿನ ಜನ ನನ್ನನ್ನು ಏನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ, ನಾನು ದೇವರಿಗೆ ಎದುರ್ತೀನಿ. ಇಂಥ ಸಿದ್ದರಾಮಯ್ಯನಿಗೆಲ್ಲ ಎದುರ್ಕೊಳಕಾಯ್ತದ ಏನು? ನಾನು ಸಿದ್ದರಾಮಯ್ಯನ ನೆರಳಲ್ಲಿ ಬಂದಿದ್ದೀನಿ, ರಾಜಕೀಯದಲ್ಲಿ ಸ್ವಂತ ದುಡಿಮೆ ಮೇಲೆ ಬಂದಿರೋ ನಾನು, ನನ್ನ ಕಾರ್ಯಕರ್ತ ದುಡಿಮೆ ಮೇಲೆ. ಸಿದ್ದರಾಮಯ್ಯನ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ, ನಾನು ಸ್ವಂತ ದುಡಿಮೆ ಮೇಲೆ ಬಂದಿದ್ದೀನಿ. ಆಗ ಹೋದ್ರೆ ಅವರು ನನ್ನ ಪಕ್ಷದ ಕಾರ್ಯಕರ್ತರು, ದೇವೇಗೌಡರ ನೆರಳಲ್ಲಿ ಬಂದಂಥ ಮನುಷ್ಯ, ನಾನು ದುಡಿಮೆ ಮಾಡಿ ಬಂದಿದ್ದೀನಿ ನೆಲದಿಂದ. ನನ್ನ ಎದುರಿಸೋಕಾಯ್ತದ ಅದು ಎಂಥದ್ದು ಕೇಸ್ ಹಾಕೊಂಡು ನೋಡ್ತಿಲ್ಲ, ನೆನ್ನೆ ಇಲ್ಲ ಪಾಪ ಹೊಡೆದಿದ್ದೀರಿ ಕುಮಾರಸ್ವಾಮಿಗೆ. ಬಂಧನದ ಭೀತಿ, ಬಂಧನದ ಭೀತಿ, ನನಗೆ ಅದು ಯಾವ ಬಂಧನದ ಭೀತಿನೋ, ದೇವರೇ ಕಾಪಾಡ್ಬೇಕ್ರಪ್ಪ. ಸರ್, ಈಗ ಡಿ ಕೆ ಸುರೇಶ್ ಅವರು 5 ವರ್ಷ ಸಿಎಂ ಅವರೇ ಆಗಿರ್ತಾರೆ, ಸಿದ್ದರಾಮಯ್ಯನವರೇ ಆಗಿರ್ತಾರೆ, ಅಲ್ಲಿಗೆ ಯಾವ ಥರ ಇದೆ ರಾಜಕಾರಣ ಅನ್ನೋದು ನೋಡಿ, ಯಾವ ಥರ ಇದೆ ರಾಜಕಾರಣ ಅಂತ ಹೇಳಿ ಯಾರ್ಯಾರು ಯಾವ ಹೇಳಿಕೆ ಹೇಳ್ಕೊಡ್ತಾರೆ ಅದನ್ನ ನೋಡ್ಕೊಂಡು ನೀವು ತೀರ್ಮಾನಕ್ಕೆ ಬನ್ನಿ. ಇಲ್ಲಿ ಏನು ನಡೆಯಲ್ಲ, ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನು ನಡೆಯಲ್ಲ. ಸರ್, FIR ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಅಂದ್ರೆ ಬೈದಿಸುವಂತ ಅಂತಾನೆ ಸರ್ ತಮ್ಮೇಲೆ? ಇನ್ನೇನು ಅದಲ್ಲದೆ ಇನ್ನೇನು, ಇನ್ನೇನು ಅದಲ್ಲದೆ ಏನಿದೆ ಇದರಲ್ಲಿ, ಅದು ಯಾವುದ್ರ ಬಗ್ಗೆನೂ ನಾನು ಚರ್ಚೆ ಮಾಡೋದು ಅನವಶ್ಯಕ. ಕಾಲವೇ ನಿರ್ಧಾರ ಮಾಡುತ್ತೆ, ಕಾಲ ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಪ್ರತಿಯೊಂದು ವಿಷಯನೂ ಡೈವರ್ಟ್ ಮಾಡಲಿಕ್ಕೆ ನಡೀತಾ ಇರೋದು ಈ ಸರ್ಕಾರ, ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯಭಕ್ತಿನೂ ಇಲ್ಲ, ಗೌರವವೂ ಇಲ್ಲ, ಇಂಥ ಒಂದು ಬಂಡ ಸರ್ಕಾರ ಇದು. ಅದರಿಂದ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ.